ಬಿಬಿಎಂಪಿ ಆಸ್ತಿ ತೆರಿಗೆದಾರರಿಗೆ ಗುಡ್ ನ್ಯೂಸ್, ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶವನ್ನ ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಸೆಪ್ಟೆಂಬರ್ 30ರವರೆಗೆ ಒಟಿಎಸ್ ಮೂಲಕ ತೆರಿಗೆಯನ್ನ ಪಾವತಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಬಿಬಿಎಂಪಿ. ಈ ಮೊದಲು ಜುಲೈ 31ರವರೆಗೆ ಮಾತ್ರ ಅವಕಾಶವನ್ನ ನೀಡಿತ್ತು. ಇದೀಗ ಮತ್ತೆ 2 ತಿಂಗಳುಗಳ ಕಾಲ ತೆರಿಗೆ ಪಾವತಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಸುಸ್ತಿದಾರರಿಗೆ ಬಡ್ಡಿ ದಂಡರಹಿತ ಒಟಿಎಸ್ ಯೋಜನೆಯಡಿ ಬಾಕಿ ಪಾವತಿಯನ್ನ ಪಾವತಿಸಬಹುದು. ಪಾಲಿಕೆಗೆ ಬರಬೇಕಾದಂತಹ 231 ಕೋಟಿ ತೆರಿಗೆ ಇನ್ನೂ ಕೂಡ ಬಾಕಿ ಇದೆ. ಒಟಿಎಸ್ ಯೋಜನೆಯಿಂದ ಪಾಲಿಕೆಗೆ ಬಂದಿರುವಂತಹ ಹಣವನ್ನ ನೋಡೋದಾದ್ರೆ 217 ಕೋಟಿ ಬಂದಿದೆ. ಇನ್ನುಳಿದಂತೆ 831 ಕೋಟಿ ಬರೋದಿದೆ. ಹಾಗಾಗಿ ಮತ್ತಷ್ಟು ವಿಸ್ತರಣೆಯನ್ನ ಮಾಡಿದೆ. ಇದೊಂದ್ ರೀತಿಯಾಗಿ ಖುಷಿ ಸುದ್ದಿಯ ವಿಚಾರ. ಒಂದು ಕಡೆಯಲ್ಲಿ ಬಿಬಿಎಂಪಿ ಆಸ್ತಿ ತೆರಿಗೆದಾರರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು, ಬಡ್ಡಿ ಅಸಲು ಅಂತ ಎಷ್ಟು ಬೀಳುತ್ತಪ್ಪ ಅನ್ನುವಂಥದ್ದು. ಆದ್ರೆ ಈಗ ಮತ್ತೆ 2 ತಿಂಗಳು ಎಕ್ಸ್ಟೆಂಡ್ ಮಾಡಿರೋದು ನಿಜಕ್ಕೂ ಖುಷಿಯ ವಿಚಾರ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.